ಇನ್ನು ಇತ್ತ ಸಿಎಂ ಕುಮಾರಸ್ವಾಮಿ ಸಾಲ ಮನ್ನಾ ಬಗ್ಗೆ ಯಾರೂ ಆತಂಕ ಪಡಬೇಕಿಲ್ಲ, ಡಿಸೆಂಬರ್ 8ರಿಂದ ಸಾಲ ಮನ್ನಾ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಸಾಲ ಮನ್ನಾದಲ್ಲೂ 50-50 ಸೂತ್ರವನ್ನ ಅನುಸರಿಸಿದ ಎಚ್ ಡಿಕೆ ಮೊದಲ ಕಂತಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ 17 ಲಕ್ಷ ಅಕೌಂಟ್ಗಳ ಸಾಲ ಮನ್ನಾ ಆಗತ್ತೆ ಅಂದ್ರು. ಮೊದಲ ಹಂತದಲ್ಲಿ ಜನವರಿ ತಿಂಗಳಲ್ಲಿ 50,000 ಸಾಲ ಮನ್ನಾ ಆಗಲಿದೆ ಅಂತ ಹೇಳಿದ್ದಾರೆ. ಬಿಡುಗಡೆ ಆಗ್ತಕ್ಕಂಥದ್ದು ಸಹಕಾರಿ ಬ್ಯಾಂಕ್ನಲ್ಲಿ ನವೆಂಬರ್ 30ನೇ ತಾರೀಕಿನವರೆಗೆ ಸುಮಾರು 1,200-1,300 ಕೋಟಿ ಹಣ ಬಿಡುಗಡೆ ಆಗಬೇಕು. ಆದರೆ ಸಹಕಾರಿ ಬ್ಯಾಂಕ್ನವರು ಸರ್ಕಾರಕ್ಕೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಇವತ್ತು ಸುಮಾರು 2,20,000 ರೈತರ ಸಾಲ ವಿಷಯದಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ 800 ಕೋಟಿ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೇನೆ. ಇನ್ನುಳಿದಂಥ ಮಾಹಿತಿಗಳನ್ನು ಅವ್ರು ಕೊಟ್ಟ ತಕ್ಷಣ ಈ ನವೆಂಬರ್ ತಿಂಗಳಿಗೆ ಹಣ ಬಿಡುಗಡೆ ಆಗಬೇಕಾಗಿದೆ. ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಕೋಆಪರೇಟಿವ್ ಬ್ಯಾಂಕ್ನವರು ಅವರ ಸ್ಪೀಡ್ ಆಗಬೇಕಾಗಿದೆ. ಸರ್ಕಾರದಿಂದ ಯಾವುದೇ ಸಮಸ್ಯೆ ಇಲ್ಲ. ಈಗ ರೈತರ ಸಾಲ ತೆಗೆದುಕೊಳ್ಳಲಿಕ್ಕೆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು. ಆ ದೃಷ್ಟಿಯಿಂದ ನಾವು ಸಹಕಾರಿ ಬ್ಯಾಂಕ್ಗಳಿಗೆ ಹೇಳಿದ್ದೇವೆ, ನೀವು ಇನ್ ಟೈಮು ಪ್ರತಿಯೊಂದು ಏನು ಹಣವನ್ನು ನಾವು ಕೊಡಬೇಕಾಗ್ತದೆ ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ನವೆಂಬರ್ ತಿಂಗಳವರೆಗೆ 1,200 ಕೋಟಿ ಹಣ ಕೊಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಹಣವನ್ನು ಈಗ ಅದಕ್ಕೆ ಕ್ರೋಢೀಕರಿಸ್ಕೊಂಡಿದ್ದಾರೆ. ಮುಂದಿನ ತಿಂಗಳು 350 ಕೋಟಿ ಬಿಡುಗಡೆ ಆಗಬೇಕು ಡಿಸೆಂಬರ್ 31ಗೆ, ಅದಕ್ಕೂ ತಯಾರಾಗಿದೆ. ಅವರು NPA ಆಗಿರತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 2,20,000 NPA ಇದೆ. ಈಗ NPA ನಾನ್ ಪರ್ಫಾರ್ಮೆನ್ಸ್ ಅಕೌಂಟ್ ಅದು ದುಡ್ಡು ಕಟ್ಟದೇ ಇರತಕ್ಕಂಥದ್ದು ಹಲವಾರು ವರ್ಷಗಳಿಂದ. ಅದರಿಂದ ಬ್ಯಾಂಕ್ಗಳಿಗೆ ನಮ್ಮ ಅಧಿಕಾರಿಗಳು ನಾವು ಹಣವನ್ನು ಇವತ್ತು ಸಂದಾಯ ಮಾಡಲಿಕ್ಕೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅಕೌಂಟ್ನ ಈಗ ಅವರು ಕಳೆದ ಜೂನ್ ತಿಂಗಳಲ್ಲ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡಿದ್ರು ಬ್ಯಾಂಕ್ನವರು. ಒನ್ ಟೈಮ್